ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಫೆಬ್ರವರಿ 15 ದಿನಾಂಕದಿಂದ 18 ದಿನಾಂಕದವರೆಗಿನ ಪ್ರಮುಖವಾದ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಂದಿನಂತೆ ನೀವೇನಾದರೂ ಈ PDF ಅನ್ನು ಪಡ್ಕೋಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಟೆಲಿಗ್ರಾಮ್ ಲಿಂಕ್ ಅವೈಲೇಬಲ್ ಇರುತ್ತೆ. ಅದಕ್ಕೂ ಮುಂಚೆ ಸ್ಪರ್ಧಾ ಕಟ್ಟೆಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತೋಗೋಣ. ಭಾರತದ ಮೊದಲ CNG ಟ್ರ್ಯಾಕ್ಟರ್ ಅನ್ನು ಯಾರು ಉದ್ಘಾಟನೆ ಮಾಡಿದ್ದಾರೆ? ಸರಿಯಾದ ಉತ್ತರ ನಿತಿನ್ ಗಡ್ಕರಿಯವರು. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಯಾರನ್ನ ಹೆಸರಿಸಲಾಗಿದೆ? ಸರಿಯಾದ ಉತ್ತರ ಮಲ್ಲಿಕಾರ್ಜುನ ಖರ್ಗೆ. ಚುನಾವಣೆ ಮೇಲ್ವಿಚಾರಣೆ ಮಾಡಲು 52 ದೇಶಗಳನ್ನ ಆಹ್ವಾನಿಸಿರುವಂತಹ ರಾಷ್ಟ್ರ ಯಾವುದು? ಮೂರನೇ ಪ್ರಶ್ನೆ. ಸರಿಯಾದ ಉತ್ತರ ಇರಾಕ್. ಸರ್ಕಾರವು ವಿಮಾನ ದರವನ್ನು ಅಂದ್ರೆ ವಿಮಾನದ ಪ್ರಯಾಣ ದರವನ್ನು ಎಷ್ಟು ಹೆಚ್ಚು ಮಾಡಿದೆ? ನಾಲ್ಕನೇ ಪ್ರಶ್ನೆ. ಶೇಕಡ 30. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನ ಯಾವ ಸಂಸ್ಥೆಯು ಆಯೋಜನೆ ಮಾಡುತ್ತೆ? ಐದನೇ ಪ್ರಶ್ನೆ. ಶಕ್ತಿ ಮತ್ತು ಸಂಪನ್ಮೂಲ ಸಂಸ್ಥೆ. ನೆಕ್ಸ್ಟ್ ಮಾರಿಯೋ ಧಾಗ್ರಿ ಇತ್ತೀಚೆಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಇಟಲಿ ದೇಶ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಹೊಸ ಪ್ರಾಸಿಕ್ಯೂಟರ್ ಆಗಿ ನೇಮಕಗೊಂಡಂತವರ ಹೆಸರೇನು? ಆಪ್ಷನ್ 3 ಕರೀಂ ಖಾನ್. ಭಾರತ 2000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಯಾವ ದೇಶಕ್ಕೆ ಉಡುಗೊರೆಯಾಗಿ ನೀಡಿದೆ? ಮೂರನೇ ಪ್ರಶ್ನೆ. ಸಿರಿಯಾ ದೇಶ. ಕೊರೋನಾ 19 ವಾರಿಯರ್ ಸ್ಮಾರಕ ನಿರ್ಮಿಸುವುದಾಗಿ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಿಸಿದೆ? ನಾಲ್ಕನೇ ಪ್ರಶ್ನೆ. ಸರಿಯಾದ ಉತ್ತರ ಒಡಿಸ್ಸಾ. ಈ ವರ್ಷ ಭಾರತದಲ್ಲಿ ಪ್ರಯೋಗಿಸಲಾಗುವ ಆಕಾಶದಿಂದ ಆಕಾಶಕ್ಕೆ ಗುರಿ ಹೊಂದಿದ ಕ್ಷಿಪಣಿಯ ಹೆಸರೇನು? ಅಸ್ತ್ರ ಕ್ಷಿಪಣಿ. ಯಾವ ದೇಶದ ಮಾಜಿ ಆರ್ಥಿಕ ಸಚಿವೆ ಇದೀಗ ವಿಶ್ವ ವ್ಯಾಪಾರ ಸಂಸ್ಥೆಯ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಜಾಂಪಿಯಾ. 2021ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ ಕರ್ನಾಟಕದ ಯಾವ ಜಿಲ್ಲೆಯ ವಿದ್ಯಾರ್ಥಿನಿ ಆಯ್ಕೆಯಾಗಿದ್ದಾಳೆ? ಎರಡನೇ ಪ್ರಶ್ನೆ. ಸರಿಯಾದ ಉತ್ತರ ಉಡುಪಿ. ಲಾಕ್ಡೌನ್ ನಿಯಮ ಉಲ್ಲಂಘನೆಯು ಪ್ರಕರಣಗಳನ್ನು ಹಿಂಪಡೆದಂತ ರಾಜ್ಯ ಯಾವುದು? ಮೂರನೇ ಪ್ರಶ್ನೆ. ಸರಿಯಾದಂತ ಉತ್ತರ ಉತ್ತರ ಪ್ರದೇಶ. ಟೆಸ್ಟ್ ಕ್ರಿಕೆಟ್ನಲ್ಲಿ 300 ವಿಕೆಟ್ ಪಡೆದ 6ನೇ ಭಾರತೀಯ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂಥವರು? ನಾಲ್ಕನೇ ಪ್ರಶ್ನೆ. ನಿಶಾಂತ್ ಶರ್ಮಾ. ವೇಗಿಗಳಲ್ಲಿ 3ನೇವರು. ಓವರ್ಆಲ್ ಆಗಿ ಭಾರತದಲ್ಲಿ ಸ್ಪಿನ್ನರ್ಸ್ ಮತ್ತು ವೇಗಿಗಳು ಇಬ್ಬರನ್ನು ತಗೊಂಡ್ರೆ 6ನೇವರು ಆಗ್ತಾರೆ. ಇದನ್ನು ಹೊರತುಪಡಿಸಿ ಇಂದಿನ ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ನಲ್ಲಿ ಭಾಗವಹಿಸಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಫಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ 15 ಪ್ರಶ್ನೆಗಳು ಪ್ಲಸ್ 10 ಇನ್ನೂ 25 ಪ್ರಶ್ನೆಗಳನ್ನು ನೀವು ಕ್ವಿಜ್ ಮಾದರಿಯಲ್ಲಿ ಭಾಗವಹಿಸ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಮತ್ತು ಸೆಕೆಂಡ್ ಲಿಂಕನ್ನು ನೀವು ಫಾಲೋ ಮಾಡಿ. ಇಂದಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋದಾದರೆ BBC ವರ್ಲ್ಡ್ ನ್ಯೂಸ್ ಅನ್ನು ಚೀನಾದಲ್ಲಿ ನಿಷೇಧ ಮಾಡಲಾಗಿದೆ. ಚೀನಾದ ರಾಷ್ಟ್ರೀಯ ರೇಡಿಯೋ ಮತ್ತು ಟೆಲಿವಿಷನ್ ಅಡ್ಮಿನಿಸ್ಟ್ರೇಷನ್ನ ಹೇಳಿಕೆ ಪ್ರಕಾರ ಚೀನಾ ಫೆಬ್ರವರಿ 13ರಂದು BBC ವರ್ಲ್ಡ್ ನ್ಯೂಸ್ ಅನ್ನು ಆ ದೇಶದಲ್ಲಿ ಪ್ರಸಾರ ಮಾಡುವುದನ್ನು ನಿಷೇಧ ಮಾಡಿರ್ತದೆ. ಇದು ಒಂಥರ ರಿವೆಂಜ್ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಬ್ರಿಟಿಷ್ ಮಾಧ್ಯಮ ನಿಯಂತ್ರಕವಾದಂಥ ಆಫ್ಕಾಮ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಸರ್ಕಾರಿ ಸ್ವಾಮ್ಯದ ಚೀನಾ ಗ್ಲೋಬಲ್ ಟೆಲಿವಿಷನ್ ನೆಟ್ವರ್ಕ್ ಅದರ ಪ್ರಸಾರವನ್ನು ಅದರ ಪರವಾನಗಿಯನ್ನು ಹಿಂತೆಗೆದುಕೊಂಡಿದ್ರು. ಸೊ ಆ ನಿಟ್ಟಿನಲ್ಲಿ ಒಂದು ವಾರದ ನಂತರನೇ ಚೀನಾದಲ್ಲಿ BBC ನ್ಯೂಸ್ ಪ್ರಸಾರ ಆಗೋದನ್ನು ಅಲ್ಲಿ ನಿಷೇಧ ಹೇರಲಾಗಿದೆ. ನ್ಯಾಯಮೂರ್ತಿ ಪುಲಿಗೋರ್ ವೆಂಕಟ್ ಸಂಜಯ್ ಕುಮಾರ್ ಅವರು ಮಣಿಪುರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನ್ಯಾಯಮೂರ್ತಿಗಳಾದ ಪುಲಿಗೋರ್ ವೆಂಕಟ ಸಂಜಯ್ ಕುಮಾರ್ ಅವರು ಇಂಫಾಲದ ರಾಜಭವನದಲ್ಲಿ ಮಣಿಪುರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಾರೆ. ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕವನ್ನು ಮಾಡಿದ್ರು. ಇದಕ್ಕೂ ಮುಂಚೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದಂಥ ಸೇವೆ ಸಲ್ಲಿಸಿದಂಥ ಅನುಭವವನ್ನು ಅವರು ಹೊಂದಿರ್ತಾರೆ. ಮಣಿಪುರದ ಪ್ರಸ್ತುತ ಮುಖ್ಯಮಂತ್ರಿಗಳು ಬಿರೇನ್ ಸಿಂಗ್ ಮತ್ತು ರಾಜ್ಯಪಾಲರು ನಜ್ಮಾ ಹೆಪ್ತುಲ್ಲಾ. ರಿಪಬ್ಲಿಕ್ ಡೇ ಪೆರೇಡ್ 2021ರ ಬೆಸ್ಟ್ ಮ್ಯಾಚಿಂಗ್ ಕಾಂಟಿಂಗೆಂಟ್ ಅವಾರ್ಡ್ ಅನ್ನು ರಾಜನಾಥ್ ಸಿಂಗ್ ಅವರು ಪ್ರದಾನ ಮಾಡಿರ್ತಾರೆ. ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಸಶಸ್ತ್ರ ಪಡೆ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಈ ಪ್ರಯತ್ನವನ್ನು ಇದೇ ಸಂದರ್ಭದಲ್ಲಿ ಶ್ಲಾಘಿಸಿದ್ದಾರೆ. ದೆಹಲಿ ಪೊಲೀಸ್ ಜಂಟಿ ಆಯುಕ್ತ ರಾಬಿನ್ ಹಿಬೂ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಅತ್ಯುತ್ತಮವಾದಂತಹ ಬೆಸ್ಟ್ ಮಾರ್ಚಿಂಗ್ ಕಾಂಟಿನೆಂಟ್ ಅವಾರ್ಡ್ ಅನ್ನು ನೀಡುವ ಮೂಲಕ ಅವರಿಗೆ ಗೌರವಿಸಲಾಗಿದೆ. 14 ವರ್ಷಗಳ ನಂತರ ದೆಹಲಿ ಪೊಲೀಸರಿಗೆ ಈ ಪುರಸ್ಕಾರ ಸಿಕ್ಕಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯವಾಗಿರ್ತದೆ. ಜಾಟ್ ರೆಜಿಮೆಂಟ್ ಸಶಸ್ತ್ರ ಪಡೆಗಳ ವಿಭಾಗದಲ್ಲಿ ಅತ್ಯುತ್ತಮ ಮೆರವಣಿಗೆಯ ಅನಿಶ್ಚಿತ ಪ್ರಶಸ್ತಿಗೆ ಇದು ಆಯ್ಕೆಯಾಗಿತ್ತು.
ಐ ಎಸ್ ಎ ಅಂದರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರಿತೀವಿ. ಅದರ ವಿಶೇಷ ಸಭೆಯಲ್ಲಿ ಅಜಯ್ ಮಾಥುರ್ ಅವರನ್ನ ನೂತನ DG ಆಗಿ ನೇಮಕ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸದಸ್ಯರ ಮೊದಲ ವಿಶೇಷ ಸಭೆಯಲ್ಲಿ ಚುನಾಯಿತರಾದ ನಂತರ ಡಾಕ್ಟರ್ ಅಜಯ್ ಮಾಥುರ್ ಅವರನ್ನ ನೂತನ ಮಹಾನಿರ್ದೇಶಕರನ್ನಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಘೋಷಣೆ ಮಾಡಿಕೊಂಡಿದೆ. 2015ರಲ್ಲಿ ಇದು ಸ್ಥಾಪನೆಯಾದಾಗಲಿಂದ ಮಹಾನಿರ್ದೇಶಕರ ಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಶ್ರೀ ಉಪೇಂದ್ರ ಕುಮಾರ್ ತ್ರಿಪಾಠಿ ಅವರ ಸ್ಥಾನಕ್ಕೆ ಇವಾಗ ಡಾಕ್ಟರ್ ಅಜಯ್ ಮಾಥುರ್ ಅವರು ಬರ್ತಾರೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಗುರುಗ್ರಾಮದಲ್ಲಿ ಕಂಡುಬರುತ್ತೆ. 30 ನವೆಂಬರ್ 2015ರಂದು ಇದನ್ನು ಸ್ಥಾಪನೆ ಮಾಡಿದ್ರು ಫ್ರಾನ್ಸ್ ದೇಶದಲ್ಲಿ. ಇದರ ಒಂದು ಇಂಟರ್ನ್ಯಾಷನಲ್ ಇದು ಹೆಡ್ ಕ್ವಾರ್ಟರ್ಸ್ ಅಂತ ಏನು ಕರೀತೀರ ಅದು ಫ್ರಾನ್ಸ್ ದೇಶದಲ್ಲಿ ಕಂಡುಬರುತ್ತೆ. ಪಶ್ಚಿಮ ಬಂಗಾಳದಲ್ಲಿ 11ನೇ ಆವೃತ್ತಿಯ ರಾಷ್ಟ್ರೀಯ ಸಂಸ್ಕೃತ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ರಾಜ್ಯಪಾಲರಾದಂತಹ ಶ್ರೀ ಜಗದೀಪ್ ಧಂಕರ್ ಅವರು 11ನೇ ರಾಷ್ಟ್ರೀಯ ಸಂಸ್ಕೃತ ಮಹೋತ್ಸವವನ್ನು ಪಶ್ಚಿಮ ಬಂಗಾಳದ ಕುಚ್ ಬೆಹರ್ ಅರಮನೆಯಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ರಾಷ್ಟ್ರೀಯ ಸಂಸ್ಕೃತ ಮಹೋತ್ಸವ ಸಾಂಸ್ಕೃತಿಕ ಸಚಿವಾಲಯದ ಅಡಿಯಲ್ಲಿ ನಡೆಸ್ತಾ ಇರತಕ್ಕಂತಹ ಒಂದು ಪ್ರಮುಖವಾದ ಕಾರ್ಯಕ್ರಮವಾಗಿದ್ದು ವೈವಿಧ್ಯತೆಯಲ್ಲಿ ಏಕತೆ ಕಲ್ಪನೆಯನ್ನು ಈ ಕಾರ್ಯಕ್ರಮ ತೋರುತ್ತೆ. ಇದರ ಆಚರಣೆ 2015ರಲ್ಲಿ ಏಕ ಭಾರತ ಶ್ರೇಷ್ಠ ಭಾರತ ಅಂತ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ರು, ಅದರ ಅಡಿಯಲ್ಲಿ ಆಯೋಜನೆ ಮಾಡಿರ್ತಾರೆ. ಇದೇ ಸಂದರ್ಭದಲ್ಲಿ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಜಗದೀಪ್ ಧಂಕರ್, ರಾಜಧಾನಿ ಕೋಲ್ಕತ್ತಾ, ಮುಖ್ಯಮಂತ್ರಿಗಳು ಮಮತಾ ಬ್ಯಾನರ್ಜಿ. ಭಾರತದಲ್ಲಿ ಭಾರತದ ಒಡಿಸ್ಸಾ ರಾಜ್ಯದಲ್ಲಿ ಭಾರತದ ಅತಿ ದೊಡ್ಡ ಹಾಕಿ ಸ್ಟೇಡಿಯಂ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಬಗ್ಗೆ ಮಾಹಿತಿ ಮಿಸ್ ಆಗಿದೆ ಇಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರಿಸ್ತೀನಿ. ಸದ್ಯಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ ಭಾರತದ ಅತಿ ದೊಡ್ಡ ಹಾಕಿ ಸ್ಟೇಡಿಯಮ್ಮು ಒಡಿಸ್ಸಾ ರಾಜ್ಯದಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಭಾರತೀಯ ಮೂಲದ ಮೊದಲ ಮಹಿಳೆ ಸ್ಪರ್ಧೆ ಮಾಡಿರ್ತಾರೆ. ಅವರ ಹೆಸರು ಅರೋರಾ ಆಕಾಂಕ್ಷಾ ಅಂತ. ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಪುದುಚೇರಿಯಲ್ಲಿ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಕಿರಣ್ ಬೇಡಿ ಅವರು ಅಂದ್ರೆ ಅವರನ್ನ ಆ ಒಂದು ಸ್ಥಾನದಿಂದ ವಜಾ ಮಾಡಲಾಗಿದೆ. ಕಾರಣ, ಪುದುಚೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ ಕುಸಿದಿರುವ ಬೆನ್ನಲ್ಲಿ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆದಂತಹ ಕಿರಣ್ ಬೇಡಿ ಅವರನ್ನ ಅವರ ಸ್ಥಾನದಿಂದ ವಜಾಗೊಳಿಸಲಾಗಿದೆ. ಮತ್ತು ಅವರ ಸ್ಥಾನಕ್ಕೆ ನೂತನ ನೇಮಕಾತಿ ಆಗೋವರೆಗೆ ತೆಲಂಗಾಣದ ರಾಜ್ಯಪಾಲೆಯಾಗಿರ್ತಂತಹ ತಮಿಳುಸಾಯಿ ಸೌಂದರರಾಜನ್ ಅವರು ಸದ್ಯಕ್ಕೆ ಅಂದ್ರೆ ಹಂಗಾಮಿಯಾಗಿ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ಮಾಡ್ತಾರೆ. 2016ರಿಂದ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಿರಣ್ ಬೇಡಿ ಅವರು ಕೆಲಸ ಮಾಡ್ತಾ ಇದ್ರು. ನಿವೃತ್ತ ನ್ಯಾಯಮೂರ್ತಿ ಎಂ ರಾಜ್ ಜೋಯಿಶ್ ಅವರು ನಿಧನರಾಗಿರ್ತಾರೆ. ರಾಜ್ ಜೋಯಿಶ್ ಅವರು 1932 ಜುಲೈ 27ರಂದು ಶಿವಮೊಗ್ಗ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆಯಲ್ಲಿ ಜನಿಸಿದ್ರು. 89 ವರ್ಷದ ಪ್ರಾಯದ ರಾಜ್ ಜೋಯಿಶ್ ಅವರು ಇತ್ತೀಚೆಗೆ ಅನಾರೋಗ್ಯ ಕಾರಣದಿಂದ ಬಳಲ್ತಾ ಇದ್ರು, ಈಗ ನಿಧನರಾಗಿರ್ತಾರೆ. ಯಾಕೆ ಇವರು ವಿಶೇಷ ಅಂದ್ರೆ, ಇಲ್ಲಿ ಅವರ ಸಾಧನೆಗಳನ್ನ ನೀವು ನೋಡ್ಬೋದು. 1975ರಿಂದ 1977ರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ಕೃಷ್ಣ ಅಡ್ವಾಣಿ ಅವರೊಂದಿಗೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಸೆರೆವಾಸವನ್ನ ಅನುಭವಿಸಿರ್ತಾರೆ. 92ನೇ ಇಸ್ವಿಯಲ್ಲಿ ಹರಿಯಾಣ ಪಂಜಾಬ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿದಂತ ಅನುಭವವನ್ನು ಹೊಂದಿರ್ತಾರೆ. 2002ರಲ್ಲಿ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ಮಾಡಿರ್ತಾರೆ. 2003ರಲ್ಲಿ ಬಿಹಾರ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿರ್ತಾರೆ. 2008ರಲ್ಲಿ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಾರೆ ಮತ್ತು 2014ರಲ್ಲಿ ರಾಜ್ಯಸಭೆಯಿಂದ ನಿವೃತ್ತರಾಗಿರ್ತಾರೆ. ಸೊ ಪ್ರಖ್ಯಾತ ರಾಜಕಾರಣಿ, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ದೇಶದ ಹಲವಾರು ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದಂತಹ ಎಂ ರಾಜ್ ಜೋಯಿಶ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು ನಿಧನರಾಗಿರ್ತಾರೆ. ಕೇಂದ್ರವು ಹೊಸ ತ್ವರಿತ ಸಂದೇಶ ವೇದಿಕೆಯಾದ ಸ್ಯಾಂಡಸ್ ಅನ್ನು ಪ್ರಾರಂಭ ಮಾಡ್ತಾ ಇದೆ. ಏನಿದು ಸ್ಯಾಂಡಸ್ ಅಂದ್ರೆ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಧೀನದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಮಾಹಿತಿ ಕೇಂದ್ರ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಕರಿತೀವಿ. ಅವರು ಸ್ಯಾಂಡಸ್ ಅನ್ನುವಂತಹ ತ್ವರಿತ ಸಂದೇಶ ಕಳಿಸುವ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿರ್ತಾರೆ. ಇದು ಕೂಡ ವಾಟ್ಸಪ್ ತರ ಕೆಲಸ ಮಾಡುತ್ತೆ. ಹೊಸ ಸರ್ಕಾರದ ತ್ವರಿತ ಸಂದೇಶಗಳ ವ್ಯವಸ್ಥೆಯ ವೇದಿಕೆಯನ್ನ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ID ಬಳಸುವ ಮೂಲಕ ಈ ಸಂವಹನವನ್ನ ಮಾಡಬಹುದಾಗಿರ್ತದೆ.
ಇದು ಕೂಡ ವಾಟ್ಸಪ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ತಿಳಿಸಿರ್ತಾರೆ. ಈ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಇದೆಯಲ್ಲ, ಇದು 1976 ಸ್ಥಾಪನೆ ಆಗುತ್ತೆ. ನೀತಿ ವರ್ಮಾ ಅವರು ಮಹಾನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ. ಭಾರತ ಇರಾನ್ ರಷ್ಯಾದ 2 ದಿನಗಳ ನೌಕಾಪಡೆ ವ್ಯಾಯಾಮಕ್ಕೆ ಸೇರ್ಕೊಂಡಿದೆ. ಇರಾನ್ ರಷ್ಯಾ ಮ್ಯಾರಿಟೈಮ್ ಸೆಕ್ಯೂರಿಟಿ ಬೆಲ್ಟ್ 2020 ಅಂತ ಕರೆಯತಕ್ಕಂಥ ನೌಕಾ ವ್ಯಾಯಾಮದಲ್ಲಿ ಭಾರತ ಇರಾನ್ ಮತ್ತು ರಷ್ಯಾ ದೇಶಗಳ ನಡುವೆ ಒಂದು ನೌಕಾಪಡೆ ವ್ಯಾಯಾಮಕ್ಕೆ ಸೇರ್ಕೊಂಡಿದೆ. ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಈ ಒಂದು ವ್ಯಾಯಾಮ ಪ್ರಾರಂಭವಾಗಿದ್ದು ಚೀನಾದ ನೌಕಾಪಡೆಯು ಈ ವ್ಯಾಯಾಮಕ್ಕೆ ಕೂಡ ಸೇರುತ್ತೆ. ಈಗ ಆಲ್ರೆಡಿ ಇರಾನ್ ಮತ್ತು ರಷ್ಯಾ ಈ ಎಕ್ಸಸೈಸ್ ಅನ್ನ ಮಾಡ್ತಿದ್ದೀವಿ, ಇಲ್ಲಿಗೆ ಭಾರತ ಬಂದು ಸೇರ್ಕೊಂಡಿದೆ, ನೆಕ್ಸ್ಟ್ ಚೀನಾ ಕೂಡ ಬಂದು ಸೇರುತ್ತೆ. ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರದ ಸುರಕ್ಷತೆಯನ್ನು ಹೆಚ್ಚು ಮಾಡುವುದು, ಕಡಗಳತನ ಭಯೋತ್ಪಾದನೆಯನ್ನು ಎದುರಿಸ್ತಕ್ಕಂಥದ್ದು, ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳೋದೇ ಈ ಡ್ರಿಲ್ ಅಥವಾ ಎಕ್ಸಸೈಸ್ನ ಪ್ರಮುಖವಾದ ಉದ್ದೇಶವಾಗಿರ್ತದೆ. ಈ ಡ್ರಿಲ್ ಅನ್ನೋದು 6,500 ಚದರ ಮೈಲಿ ಅಂದರೆ ಸುಮಾರು 17 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುತ್ತದೆ. ಸಮುದ್ರ ಮತ್ತು ವಾಯು ಗುರಿಗಳಲ್ಲಿ ಗುಂಡು ಹಾರಿಸುವುದು, ಅಪಹರಿಸಿದ ಹಡಗುಗಳನ್ನು ಮುಕ್ತಗೊಳಿಸುವುದು, ಜೊತೆಗೆ ಶೋಧ ಕಾರ್ಯ, ಪಾರುಗಾಣಿಕ, ಕಡಲುಗಳ್ಳತನವನ್ನು ವಿರೋಧಿ ಮಾಡತಕ್ಕಂಥ ಕಾರ್ಯಾಚರಣೆಯನ್ನು ಈ ಒಂದು ನೌಕಾಪಡೆಯ ಎಕ್ಸಸೈಸ್ ಹೊಂದಿರುತ್ತೆ. ಒಟ್ಟು 4 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸ್ತವೆ. ಆಲ್ರೆಡಿ ಇರಾನ್ ಮತ್ತು ರಷ್ಯಾ ದೇಶಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇವೆ. ಭಾರತ ಕೂಡ ಭಾಗವಹಿಸುತ್ತೆ, ಚೀನಾ ಕೂಡ ಭಾಗವಹಿಸುತ್ತೆ. ICICI ಲೊಬಾರ್ಡ್ ಅವರು ಫ್ಲಿಪ್ಕಾರ್ಟ್ ಜೊತೆ ಸೇರಿ ಹಾಸ್ಟಿಕಾಸ್ ಅನ್ನೋ ಒಂದು ವಿಮೆ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಗ್ರೂಪ್ ಸೇಫ್ ಕಾರ್ಡ್ ಪ್ರತಿನಿತ್ಯ 500 ರುಗಳಿಂದ ಪ್ರಾರಂಭವಾಗುವಂತಹ ನಗದು ಪ್ರಯೋಜನಗಳನ್ನು ಫ್ಲಿಪ್ಕಾರ್ಟ್ ಗ್ರಾಹಕರಿಗೆ ನೀಡೋದಕ್ಕೋಸ್ಕರ ಹಾಸ್ಟಿಕಾಸ್ ಅನ್ನೋ ಒಂದು ಪ್ರಯೋಜನ ಅಥವಾ ನೂತನವಾದಂತಹ ವಿಮಾ ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ. ಸೊ ಫ್ಲಿಪ್ಕಾರ್ಟ್ನ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿ ಕಂಡುಬರ್ತದೆ. ಕಲ್ಯಾಣ ಕೃಷ್ಣಮೂರ್ತಿ ಅವರ ಸಿಇಒ ಆಗಿರ್ತಾರೆ. ಇನ್ನು ICICI ಲೊಬಾರ್ಡ್ ಏನಿದೆ, ಇದರ ಸಿಇಒ ಭಾರ್ಗವ್ ದಾಸಗುಪ್ತ ಆಗಿರ್ತಾರೆ. ಕೇಂದ್ರ ಕಚೇರಿ ಮುಂಬೈ, 2001 ಇದು ಸ್ಥಾಪನೆ ಆಗುತ್ತೆ. ಕ್ಯಾಂಟ್ ಬೋರ್ಡ್ಗಳಿಗೆ ಆನ್ಲೈನ್ ನಾಗರಿಕ ಸೇವೆಗಳಿಗಾಗಿ ರಾಜನಾಥ್ ಸಿಂಗ್ ಅವರು ಈ ಚವಾನಿ ಅನ್ನೋ ಒಂದು ಪೋರ್ಟಲ್ನ ಪ್ರಾರಂಭ ಮಾಡಿದ್ದಾರೆ. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ದೇಶಾದ್ಯಂತ ಕಂಟೋನ್ಮೆಂಟ್ಗಳ ಮಂಡಳಿಗಳ ನಿವಾಸಿಗಳಿಗೆ ಜೀವನ ಸುಲಭ ಮಾಡೋದಕ್ಕೆ ಮತ್ತು ಸರಳ ಮಾಡೋದಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಆನ್ಲೈನ್ ಪೋರ್ಟಲ್ನ ಸ್ಥಾಪನೆ ಮಾಡ್ತಾರೆ. ಆನ್ಲೈನ್ ಪೋರ್ಟಲ್ನ ಹೆಸರು ಈ ಚವಾನಿ ಅಂತ. ವಿಶೇಷ ಏನು ಅಂದರೆ, ಇದು ಆನ್ಲೈನ್ ಪೋರ್ಟಲ್ ಜೊತೆಗೆ ಮೊಬೈಲ್ ಆ್ಯಪ್ ಆಗಿ ಕೂಡ ಬಿಡುಗಡೆ ಆಗಿರ್ತದೆ. ಈ ಚವಾನಿ ಪೋರ್ಟಲ್ನಲ್ಲಿ ನೀವು ಮನೆಯಲ್ಲೇ ಕುಳಿತಿರುವಾಗ ಭಾರತದ ಎಲ್ಲ 62 ಕಂಟೋನ್ಮೆಂಟ್ ಮಂಡಳಿಗಳ 20 ಲಕ್ಷಕ್ಕೂ ಹೆಚ್ಚು ನಾಗರಿಕರಿಗೆ ಆನ್ಲೈನ್ ಪುರಸಭೆ ಸೇವೆಗಳನ್ನು ನೀಡಬಹುದು. ಈ ಕಂಟೈನ್ಮೆಂಟ್ ಪ್ರದೇಶಗಳ ನಿವಾಸಿಗಳು ನಾಗರಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ದೂರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ವ್ಯಾಪಾರ ಪರವಾನಗಿ, ಒಳಚರಂಡಿ ಸಂಪರ್ಕ ಅರ್ಜಿಗಳಂತಹ ದಾಖಲೆಗಳನ್ನು ಕೂಡ ಈ ಪೋರ್ಟಲ್ ಮೂಲಕ ಪಡೆದುಕೊಳ್ಳಬಹುದು. ವಿಶ್ವಸಂಸ್ಥೆಯ ಬಂಡವಾಳ ಅಭಿವೃದ್ಧಿ ನಿಧಿಯ ಮುಖ್ಯಸ್ಥರಾಗಿ ಪ್ರೀತಿ ಸಿನ್ಹಾ ಅವರನ್ನು ನೇಮಕಗೊಳಿಸಲಾಗಿದೆ. ವಿಶ್ವಸಂಸ್ಥೆಯ ಕ್ಯಾಪಿಟಲ್ ಡೆವಲಪ್ಮೆಂಟ್ ಫಂಡ್ ಭಾರತೀಯ ಮೂಲದ ಹೂಡಿಕೆ ಮತ್ತು ಅಭಿವೃದ್ಧಿ ಬ್ಯಾಂಕರ್ ಆಗಿರತಕ್ಕಂಥ ಪ್ರೀತಿ ಸಿನ್ಹಾ ಅವರನ್ನ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡಿದೆ. ದ ನ್ಯೂ ಇಯರ್ ಬೇಸ್ಡ್ ಯುನೈಟೆಡ್ ನೇಷನ್ಸ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಫಂಡ್ ಇದೊಂದು ವಿಶ್ವಸಂಸ್ಥೆಯ ಆಟಾನಮಸ್ ಬಾಡಿ ಆಗಿರ್ತದೆ. UNDP ಅವರ ಸಹಭಾಗಿತ್ವದಲ್ಲಿ 1966 ಇದನ್ನ ಸ್ಥಾಪನೆ ಮಾಡಲಾಗಿತ್ತು. ಆ ಸಂಸ್ಥೆಯ ಮುಖ್ಯಸ್ಥರನ್ನಾಗಿ ಭಾರತೀಯ ಮೂಲದ ಪ್ರೀತಿ ಸಿನ್ಹಾ ಅವರನ್ನ ಇವಾಗ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೊ ಭಾರತೀಯರು ಅಂತಲೇ ಹೇಳ್ಬೋದು, ಭಾರತೀಯ ಮೂಲದ ಅಂದರೆ ಭಾರತೀಯರಾಗಿರ್ತಾರೆ. ನೀವಿಲ್ಲಿ ನೋಡ್ಕೋಬಹುದು, ಈ ಒಂದು ಸಂಸ್ಥೆ ನೋಡ್ಕೊಂಡ್ರಿ, ಯುನೈಟೆಡ್ ನೇಷನ್ಸ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಫಂಡ್ UNCDF ಅಂತ ಎಕ್ಸಾಂಪಲ್ ಕೇಳ್ತಾರೆ. ಫುಲ್ ಫಾರ್ಮ್ನ ಸಮಟೈಮ್ಸ್ ಎಕ್ಸಾಮಲ್ಲಿ ಕೊಡೋದಿಲ್ಲ. UNCDF ಇದು ಒಂದು ಆಟೋನಮಸ್ ಬಾಡಿ, ವಿಶ್ವಸಂಸ್ಥೆಯ ಅಫಿಲಿಯೇಟ್ ಆಗಿರ್ತಕ್ಕಂಥ, UNDP ಜೊತೆ ವಿಶ್ವಸಂಸ್ಥೆ ಅಫಿಲಿಯೇಟ್ ಆಗಿರ್ತದೆ, ಅದ್ರ ಜೊತೆ ಇರ್ತಕ್ಕಂಥ ಒಂದು ಆಟೋನಮಸ್ ಬಾಡಿ ಇದಾಗಿರ್ತದೆ. ಸೊ ಇದನ್ನು ಹೊರತುಪಡಿಸಿ ನಿಮಗೆ ಈ PDFನ ಕೊನೆಯಲ್ಲಿ ಅಥವಾ ಸ್ಲೈಡ್ನ ಕೊನೆಯಲ್ಲಿ ಕಳೆದ ವೀಡಿಯೋಗಳ ತಂಬ್ನಲ್ಸ್ ಕೊಟ್ಟಿದ್ದೀನಿ. PDFನ್ನು ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಆ ವೀಡಿಯೋಗಳನ್ನು ನೋಡಿಲ್ಲ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಯಾ ವೀಡಿಯೋಗಳನ್ನು ನೋಡ್ಬೋದು. ಇದನ್ನು ಹೊರತುಪಡಿಸಿ ಸ್ಲೈಡ್ನ ಕೊನೆಯಲ್ಲಿ ನಿಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೊಟ್ಟಿದ್ದೀನಿ, ಫಾಲೋ ಮಾಡ್ಬೋದು. ಈ ಮಾಹಿತಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವೀಡಿಯೋ ಅಂತ. ಎಲ್ಲರಿಗೂ ಧನ್ಯವಾದಗಳು.